ಚಿಕ್ಕೋಡಿ ಜಿಲ್ಲೆಯಾಗಬೇಕೆಂದು ನಿರಂತರ 25 ವರ್ಷಗಳ ಕಾಲ ಹೋರಾಟ ಮಾಡಿದ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಬಿಆರ್ ಸಂಗಪ್ಪಕೊಳವರ ಅಗಲಿಕೆ ಜಿಲ್ಲೆಯಲ್ಲಿ ಅಸಮಾಧಾನ ಉಂಟು ಮಾಡಿದೆ. ನೇರ ನಡೆ ನುಡಿಯ ದಿಟ್ಟ ವ್ಯಕ್ತಿತ್ವದ ಮೂಲಕ ಬೆಳಗಾವಿ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿದ್ದ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಬಿಆರ್ ಸಂಗಪ್ಪಕೊಳ ಶುಕ್ರವಾರ ನಿಧನರಾಗಿದ್ದಾರೆ. ಮೂಲತಃ ಚಿಕ್ಕೋಡಿ ತಾಲೂಕಿನ ಮಜಲಟ್ಟಿ ಗ್ರಾಮದ ಬಿಆರ್ ಸಂಗಪ್ಪಕೊಳ ಅವರು ಒಂದು ವಾರದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಚಿಕ್ಕೋಡಿ ಖಾಸಗಿ ಆಸ್ಪತ್ರೆಯಿಂದ ಅವರನ್ನು ಗುರುವಾರ ಬೆಳಗಾವಿ ಕೆಎಲ್ಎ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಸ್ಪಂದಿಸದೆ ಶುಕ್ರವಾರ ಸಂಜೆ ಕೊನೆಯುಸಿರೆಳೆದಿದ್ದಾರೆ. ಮೃತರಿಗೆ ಪತ್ನಿ, ನಾಲ್ವರು ಪುತ್ರರು ಹಾಗೂ ಇಬ್ಬರು ಪುತ್ರಿಯರು ಇದ್ದಾರೆ. ಜನತಾ ಪರಿವಾರದಿಂದ ರಾಜಕೀಯ ಪ್ರವೇಶಿಸಿದ್ದ ಸಂಗಪ್ಪಕೊಳ ಅವರು ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಹಾಗೂ ಜಿಎಚ್ ಪಟೇಲ್ ಸೇರಿ ಹಲವು ಮುಖಂಡರೊಂದಿಗೆ ಆತ್ಮೀಯ ಒಡನಾಟ ಹೊಂದಿದ್ದರು. ದಿವಂಗತ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಯಾಗಿದ್ದ ವೇಳೆ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದರು. ಬಳಿಕ ಕರೋಶಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು. ಹೋರಾಟದಿಂದಲೇ ತಮ್ಮ ರಾಜಕೀಯ ಜೀವನ ಆರಂಭಿಸಿದ ಸಂಗಪ್ಪಕೊಳ ಅಭಿವೃದ್ಧಿ ಕುರಿತು ಧ್ವನಿ ಎತ್ತುವ ಮೂಲಕ ಜನಪ್ರತಿನಿಧಿಗಳ ಚಳಿ ಬಿಡಿಸುತ್ತಿದ್ದರು. ಗಡಿ ಭಾಗದ ಅಭಿವೃದ್ಧಿ ಕಾಣಲು ಬೆಳಗಾವಿ ಜಿಲ್ಲೆ ವಿಭಜನೆಯಾಗಬೇಕು. ಚಿಕ್ಕೋಡಿ ಭಾಗದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಹಾಗೂ ಕೈಗಾರಿಕೆ ಸ್ಥಾಪನೆಯಾಗಬೇಕು. ಚಿಕ್ಕೋಡಿ ಮತ್ತು ರಾಯಭಾಗ ಬರಪೀಡಿತ ಹಳ್ಳಿಗಳು ಶಾಶ್ವತ ನೀರಾವರಿಗೆ ಒಳಪಡಿಸಬೇಕೆನ್ನುವುದು ಅವರ ಕನಸಾಗಿತ್ತು. ಫಿಕ್ಸ್ ಮಾಡ್ರಿ ಮುಖ್ಯಮಂತ್ರಿ, ಟೈಮ್ ತಗೋರಿ, ಎಲ್ಲ ಪಕ್ಷರಹಿತವಾಗಿ ನೀವೆಲ್ಲ ಮಠಾಚಾರ್ಯ ಕರ್ಕೋರಿ, ಎಲ್ಲರೂ ಕರ್ಕೋರಿ, ಮುಖ್ಯಮಂತ್ರಿ ಕೂತ ಒಂದು ಪಟ್ಟಿ ಇಡ್ರಿ. ಇವನ್ನೆಲ್ಲ ಬೇಡಿಕೆ ಇವತ್ತು ನಿಮಗೆ ನಮಗೆ ಎಷ್ಟು ಡಿಫ್ರೆನ್ಸ್ ಐತಿ, ಇಷ್ಟೆಲ್ಲ ಡಿಫ್ರೆನ್ಸ್ ನಮ್ಗೆ ಸರಿ ಸಮಾನ ಆಗ್ಬೇಕು, ಇಷ್ಟೆಲ್ಲ ಕೊಡೋದ್ರ ಕೇಳ್ರಿ. ಆವತ್ತಿನ ದಿವಸ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಆಗೋಕೆ ಸಾಧ್ಯ ಐತಿ. ಯಾಕಂದ್ರೆ ಇವತ್ತು ಅವು ಕುಮಾರಸ್ವಾಮಿ ಯಾಕೆ ಮಾತಾಡ್ದ ಅಂದ್ರೆ ನನಗೆ ಹೆಂಗೆ ಅನಿಸೈತಿ, ಉತ್ತರ ಕರ್ನಾಟಕದವ್ರು ನೀವು ಹೋಗಿಬಿಟ್ರೆ ಕಡೆ ರಾಜ್ ಕೊಟ್ಬಿಡ್ತೀವಿ ನಿಮಗೆ. ನಾವು ಹಳೆ ಮೈಸೂರು ನಾವು ಕಾಯಂ ಮುಖ್ಯಮಂತ್ರಿ ಆಗಿ ನಾವು ಇರ್ತೇವೆ, ಒಕ್ಕಲಿಗರ ಕಾಯಂ ಮುಖ್ಯಮಂತ್ರಿ ಆಗಿರ್ತೀವಿ. ನಿಮ್ಮನ್ನು ಹೊರ ಹಾಕಿದ್ರೆ ನಿಮ್ಮ ಗತಿ ಏನಾಗಿದೆ ಇಲ್ಲಿ? ಹೈದರಾಬಾದ್ ತೆಲಂಗಾಣ ಪರಿಸ್ಥಿತಿ ಏನಾಗಿದೆ ಅಲ್ಲಿ? ತೆಲಂಗಾಣ ಹುಕ್ಕಾಬಿಡ್ಕಾಯ್ತಲ್ಲ ಕುಡಿಯಾಕ ನೀರಲ್ಲ, ನೋಡ್ಕೊಂಬರ್ಬೇಕಾಗಿ ಆಗೈತೆ ಇಲ್ಲಿ ಹೈದರಾಬಾದ್ ಬಿಟ್ಟು. ಇವತ್ತು ಬೆಂಗಳೂರು ಬಿಟ್ಟು ನಾವು ಬಂದ್ರೆ ನಮಗೆ ಪರಿಸ್ಥಿತಿ ಅದಾಗೋದೈತಿ. ಇವ್ರೇನು ಹೇಳಲ್ಲ, ರಾಜಕೀಯ ಹೇಳ್ತಾರ, ಅವ್ರು ಒಕ್ಕಲಿಗರು ಆಗ್ಬೇಕಂತಾರ, ಈ ಕಡೆ ಲಿಂಗಾಯತರು ಆಗ್ಬೇಕಂತಾರ, ಇವರೇ ಇಬ್ರು ಮಂದಿ ಇವತ್ತು ದಿವಸ ಆಗ್ಬೇಕು ರಾಜ್ಯ ಅಂತಕ್ಕಂಥದ್ದು ಭಾವನಾದಂತ ಈ ರಾಜ್ಯಗಳ ವಿಂಗಡಣೆ ಅನ್ನೋದ್ರೆ ಇವರು ಸಮಗ್ರ ಅಭಿವೃದ್ಧಿ ಸಲುವಾಗಿ ಯಾರು ಕಾಣಲ್ಲ. ಸಮಗ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ಜಾತಿರಹಿತವಾಗಿ ಪಕ್ಷರಹಿತವಾಗಿ ಕನ್ನಡ ಅಂತಕ್ಕಂಥ ಒಂದು ಶಬ್ದಕ್ಕೆ ಏನಿದ್ದ ಹಿಂದಿನ ಸಲುವಾಗಿ ಏನು ಹೋರಾಟ ಮಾಡಿ ಕನ್ನಡಿಗರಲ್ಲ ಅವರ ಒಂದು ವಿಚಾರಕ್ಕಾಗಿ ನಾವು ಅಂದ್ಕೋಬೇಕು. ಬೇರೆ ಆಲೂರು ವೆಂಕಟರಾಯ ಯಾರು ಯಾರು ಆಗಬೇಕಾದ್ರೆ ಹಿಂದೆ ರಗಡ ಮಂದಿ ಹೇಳ್ತಾರೆ ನೋಡ್ರಿ, ಯಾರು ಯಾರು ಹೇಳ್ತಾರೆ ಅಂಥವ್ರು ಕನಸುಗಳು ಇವತ್ತು ನನಸು ಆಗ್ಬೇಕಾದ್ರೆ ಅಖಂಡ ಕರ್ನಾಟಕ ಇರಬೇಕು, ಸರಿ ಸಮಾನ ಬೆಳವಣಿಗೆ ಆಗಬೇಕು, ಸರಿ ಸಮಾನ ಬೆಳವಣಿಗೆ ನಾವು ಒತ್ಕೊಟ್ಟು ನಾವು ಹೋರಾಡ್ತಾನೆ ಆಗಬೇಕು. ನೀರಾವರಿ ಸಲುವಾಗಿ ಇವತ್ತಿನ ಸರ್ ಅದನ್ನು ಗೊತ್ತಾಯ್ ನಾನು, ನಿಮ್ಮಲ್ಲಿ ಎಷ್ಟು ಪರ್ಸೆಂಟ್ ನೀರಾವರಿ ಐತಿ, ನಮ್ಮಲ್ಲಿ ಎಷ್ಟು ಪರ್ಸೆಂಟ್ ನೀರಾವರಿ ಐತಿ, ನಮ್ಗೆ ಇಷ್ಟು ಪರ್ಸೆಂಟ್ ನೀರಾವರಿ ಆಗಬೇಕಾಯ್ತು. ಇನ್ನೂ 25-30ಕ್ಕೆ ಹೋಗಿಬಿಟ್ಟಿಲ್ಲ ನಾವು, ಇನ್ನೂ 60-70ಕ್ಕೆ ಹೋಗೋಟ್ ನಮ್ಮಲ್ಲಿ ನೀರಿದೆ, ನಮ್ಮ ನೀರಾವರಿ ಮಾಡಿಕೊಡ್ತಿರ್ತೀರಿ ಹಠ ಮಾಡಿ ಕೇಳಿ. ಎಜುಕೇಷನ್ ಕೇಳಿ, ನಿಮ್ಮಲ್ಲಿ ಮೆಡಿಕಲ್ ಕಾಲೇಜ್ ಭಾಳ, ನಮ್ಮ ಕಡೆ ಮೆಡಿಕಲ್ ಕಾಲೇಜ್ ಕೊಡ್ರಿ ಹೇಳಿ, ಉತ್ತರ ಕನ್ನಡಕ್ಕೆ ಏನೋ ಒಂದು 10 ಮೆಡಿಕಲ್ ಕಾಲೇಜ್ ಬೇಡ್ರಿ, ಇನ್ನೊಂದು 20 ಇಂಜಿನಿಯರಿಂಗ್ ಕಾಲೇಜ್ ಬೇಡ್ರಿ, ಇನ್ನೊಂದು ಪಾಲಿಟೆಕ್ನಿಕ್ ಕೇಳಿರಿ, ಇನ್ನೊಂದು ಡಿಗ್ರಿ ಕಾಲೇಜ್ ಕೇಳಿರಿ, ಒಂದು ಎಜುಕೇಷನ್ ಪರ್ಪಸ್ ಕೇಳಿರಿ, ಒಂದು ಇರಿಗೇಷನ್ ಪರ್ಪಸ್ ಕೇಳಿರಿ, ಒಂದು ಇಂಡಸ್ಟ್ರಿಯಲ್ ಪರ್ಪಸ್ ಕೇಳಿರಿ. ಹುಬ್ಳಿ ಟು ಕೊಲ್ಹಾಪುರ ಕಾರಿಡಾರ್ ಮಾಡ್ತು ಅಂತ ಹೇಳಿದ್ರೆ ಕಾರಿಡಾರ್ ಅಲ್ಲೇ ಉಳಿದದ ಕಾರಿಡಾರ್ ಮಾಡ್ತು ಅಂತ ಹೇಳಿ, ಇಂಥ ಮೂಲ ಸೌಲಭ್ಯಗಳನ್ನು ಇವತ್ತಿನ ದಿವಸ ಎಲ್ಲ ಬೇಡ ಚುನಾಯಿತ ಪರ್ಪತಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ. ಯಾವುದೋ ಸರ್ಕಾರ ಬಂದರೂ ಇವತ್ತಿನ ದಿವಸ ನಾವು ಹಠ ತೊಟ್ಟ ಒಂದು ತ್ಯಾಗ ಮನೋಭಾವನೆಯಿಂದ ಇವತ್ತು ಕೊಟ್ಟರೆ ನಾವು ಇರ್ತೇವೆ, ಕುಡಿದು ರಾಜ್ಯವನ್ನು ಕೊಟ್ಟು ಹೋಗ್ತೇವೆ ಅಂತಕ್ಕಂಥ ವಿಚಾರ ವ್ಯಕ್ತ ಮಾಡಿದ್ರೆ ಎಲ್ಲನೂ ಸಿಗ್ತೈತಿ, ಯಾವುದು ಸಿಗುವಲ್ಲ ಹಿಂಗಿಲ್ಲ, ಎಲ್ಲ ಸಿಗ್ತೈತಿ. ಅದಕ್ಕೆ ರಾಜಕಾರಣಿಗಳ ಇಚ್ಛಾಶಕ್ತಿಯಿಂದ, ಚುನಾಯಿತ ಪ್ರತಿನಿಧಿಗಳ ಇಚ್ಛಾಶಕ್ತಿಯಿಂದ ಇವತ್ತು ಕೊರತೆಯಿಂದ ಇವತ್ತು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ. ಹೆಂಗ್ ಚಿಕ್ಕೋಡಿ ಜಿಲ್ಲಾ ರಾಜಕಾರಣಿಗಳ ಇಚ್ಛಾಶಕ್ತಿಯಿಂದ ಚಿಕ್ಕೋಡಿ ಜಿಲ್ಲಾ ಆಗೋದಲ್ಲ, 2-3 ಸರ್ಕಾರ ಬಂದು ಸಹಿತ ಅದೇ ರೀತಿ ಉತ್ತರ ಕರ್ನಾಟಕ ಇವತ್ತು ಡೆವಲಪ್ಮೆಂಟ್ ಆಗಲಿಕ್ಕೆ ಯಾರೇ ಹಿನ್ನೆಡೆ ಇದ್ರೆ ಈ ಚುನಾಯಿತ ಜನಪ್ರತಿನಿಧಿಗಳ ಕಾರಣ. ಉತ್ತರ ಕರ್ನಾಟಕ ಅಭಿವೃದ್ಧಿ ಅಂದ್ರೆ ಏನ್ ಬೇಕು ಅನ್ನೋದು ಬೇಡ್ರಿ. ಚಿಕ್ಕೋಡಿ ಜಿಲ್ಲೆ ಪ್ರತ್ಯೇಕ ಜಿಲ್ಲೆ ಮಾಡಬೇಕೆಂದು 25 ವರ್ಷಗಳಿಂದ ನಿರಂತರ ಹೋರಾಟ ಮಾಡಿದ್ದರು. ತಮ್ಮ ಆಸೆ ಈಡೇರುವ ಮುನ್ನವೇ ಇಹಲೋಕ ತ್ಯಜಿಸಿದ್ದಾರೆ. ಚಿಕ್ಕೋಡಿ ಜಿಲ್ಲೆಗಾಗಿ ಅವಿರತವಾಗಿ ಹೋರಾಟ ಮಾಡಿದ್ದ ಪಕ್ಷಾತೀತ ವ್ಯಕ್ತಿಯಾಗಿದ್ದ ಬಿಆರ್ ಸಂಗಪ್ಪಕೊಳ ನಿಧನದಿಂದ ಓರ್ವ ಸಾಮಾಜಿಕ ಕಳಕಳಿಯುಳ್ಳ ಮತ್ಸದಿ ಹೋರಾಟಗಾರರನ್ನು ಕಳೆದುಕೊಂಡಂತಾಗಿದೆ.
ಜಿಲ್ಲೆಯ ನಾಯಕರು ಚಿಕ್ಕೋಡಿಯನ್ನು ಪ್ರತ್ಯೇಕ ಜಿಲ್ಲೆಯನ್ನಾಗಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡಲಿ.